ಆ್ಯಂಡ್ ಯೂಶಲಿ ಪೊಲೀಸ್ ಮನೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲವರ ಮನೆ ಅಂದರೆ ಒಂದು ಭಯಾನಕ ಸಿನಿಮಾದಲ್ಲಿ ತೋರಿಸೋ ರೀತಿ ಇರುತ್ತೋ ಅಥವಾ ನನ್ನ ರಿಯಲ್ ಲೈಫಲ್ಲಿ ಗೊತ್ತಿಲ್ಲ, ಒಂದು ಇರುತ್ತೆ ಅವ್ರ ಫ್ಯಾಮಿಲಿಲಿ ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ರಿಮಿನಲ್ ಕೇಸ್ನ ಬೆದ್ಸೋಕೆ ಹೋಗಿರ್ತಾರೆ, ಅದು ಇನ್ವೆಸ್ಟಿಗೇಟ್ ಅದೊಂದು ಭಯ ಪ್ಯಾನಿಕ್ ಇರುತ್ತಲ್ಲ ಮನೇಲಿ, ಅದು ಇದೆಯಾ ನಿಮ್ಮ ಮನೇಲಿ ಆಗಿದೆ ಆ ಥರ ಫೀಲು ಥ್ರೆಟನ್ ಅಂತ ಬಂದಿರೋ ಆಗಿತ್ತು ಯಾವ್ದಾನ ಇನ್ಸಿಡೆಂಟ್ ಹೇಳ್ಬೋದು ಆ ಥರ ಕೇಸ್? ಶೋರ್ ಅಂದ್ರೆ ನನಗೆ ಒಂದು ದೊಡ್ಡದಾಗಿ ನೆನಪಿರೋದು ಯಾವುದು ಬಸವ ಕಲ್ಯಾಣ ಅಂತ ಒಂದು ಊರಿದೆ, ಬಸವ ಕಲ್ಯಾಣ ಕೇಳಿದ್ದೆ, ಬಸವಣ್ಣ ಅವರ ಇದು ಊರು ಆಕ್ಚುಲಿ, ಅವರಲ್ಲಿ ಹುಟ್ಟಿದ್ದು ಅಕ್ಕ ಮಾದೇವಿ ಬಸವಣ್ಣ. ಸೊ ಬಸವ ಕಲ್ಯಾಣ ಅಂತ ಒಂದು ಊರಿದೆ, ನಮ್ಮ ತಂದೆ ಅಲ್ಲಿ ಪೋಸ್ಟ್ ಆಗಿದ್ರು ಆಸ್ ಅ ಸರ್ಕಲ್ ಇನ್ಸ್ಪೆಕ್ಟರ್ ಐ ಥಿಂಕ್ 90s ಅಲ್ಲಿ ಯಾ ಐ ವಾಸ್ ಇನ್ ಸ್ಕೂಲ್ ಆ್ಯಂಡ್ ಸಮ್ಮರ್ ಹಾಲಿಡೇಸ್ಗೆ ಅಂತ ಹೋಗಿದ್ದೆ ನಾನು. ಒಂದು ಅರ್ಲಿ ಮಾರ್ನಿಂಗ್ ಅವ್ರ ಕಾಲ್ ಬಂತು, ಹಿಂಗೆ ಯಾರೋ ಡಕಾಯಿಟ್ಸ್ ಯಾರೋ ಬಂದಿದ್ದಾರೆ, ಹಿಂಗೆ ಏನೋ ನಡೀತಾ ಇದೆ ಅಂತ. ಅವರು ಒಂದು 3:30-4 o'clock ಹೋದರು, ನಮ್ಮಅಮ್ಮ ಎದ್ಬಿಟ್ಟು ಭಯ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನಾವು 6:30-7 o'clock ಎದ್ಬಿಟ್ಟು ಏನಾಯಿತು ಬ್ರೇಕ್ಫಾಸ್ಟ್ ಬೇಕು ಹಂಗೆ ಹಿಂಗೆಲ್ಲ, ಅವರಿಲ್ಲ ಇಲ್ಲ ನಮ್ಗೆ ರಿಯಾಲಿಟಿ ಹೇಳಿದ್ರು ಅವರು, ಎಲ್ಲೂ ಮುಚ್ಚುಮರೆ ಏನೂ ಇರಲಿಲ್ಲ, ಹೇಳಿದ್ರು ಹಿಂಗೆ ಹಿಂಗೆ ಹೋಗಿದ್ದಾರೆ ಡಕಾಯಿಟ್ಸ್ ಎಲ್ಲ ಬಂದಿದ್ದಾರಂತೆ, ಶೂಟ್ ಔಟ್ ಎಲ್ಲ ಆಗ್ತಾ ಇದೆ. ಸೊ ಅದೊಂದು ದೊಡ್ಡ ಸ್ಟೋರಿ ಆ್ಯಕ್ಚುಲಿ, ನನಗೆ ಅದ ಹೆಸರು ಗೊತ್ತಿಲ್ಲ, ಆ ಕೇಸ್ ಹೆಸರು ಗೊತ್ತಿಲ್ಲ ನನಗೆ. ಸೇಮ್ ಇದು ಮಿಸ್ಟೀರಿಯಸ್ ಕೇಸ್ ಆಫ್ ಮಾಯಾವಿ ರಣಗಿರಿ ಅಂತ ನಮ್ಮ ಶಿವಾಜಿ ಸುರತ್ಕಲ್ 2 ಹೇಗಿದೆ ಅದೇ ರೀತಿಲಿ ಆ ಒಂದು ಕೇಸ್ ಇದೆ. ಅದು ನನಗೆ ತುಂಬ ಫೇಮಸ್ ಕೇಸು, ನಮ್ಮ ತಂದೆ ಹ್ಯಾಂಡಲ್ ಮಾಡಿದ್ದು. ಅವ್ರು ಹೋಗಿ ಆ್ಯಕ್ಚುಲಾಗಿ ಫೈಟ್ ಮಾಡಿ ಸಾಕಷ್ಟು ಸಲ ಅವ್ರ ಬೆನ್ ಮೇಲೆ ಏನು ಹೇಳ್ತಾರೆ ಅವಾಗ ಏನು ಒಂದು ಗನ್ ಶಾಟ್ ಬಿದ್ದಿತ್ತು ಅಥವಾ ಐ ಥಿಂಕ್ ಕತ್ತು, ವಾಟ್ ಇಸ್ ದಟ್ ಇದು ಅದಕ್ಕೆ ಇಂಗ್ಲಿಷ್ ಸ್ವೋರ್ಡ್ ಸ್ವೋರ್ಡ್ ಅಂದ್ರೆ ಕತ್ತಿನೇ ಕತ್ತಲ್ವಾ, ಕತ್ತಿ 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 ಕತ್ತಿ. ಸೊ ಕೆಲವು ಡಕಾಯಿಟ್ಸ್ ಕತ್ತಿ ಯೂಸ್ ಮಾಡಿದ್ರು, ಡ್ರ್ಯಾಗನ್ ಅಥವಾ ಡ್ರ್ಯಾಗನ್ ಯೂಸ್ ಮಾಡಿದ್ರು, ಕತ್ತಿನೇ ಯೂಸ್ ಮಾಡಿದ್ರು ಆಗಿನ ಕಾಲದ ಕತ್ತಿ ಕತ್ತಿ. ಹಾ, ಸೊ ಅದನ್ನ ಯೂಸ್ ಮಾಡಿ ಡಿಫೆಂಡ್ ಮಾಡಕ್ ಹೋದಾಗ ನಮ್ಮ ತಂದೆ ಕೈಗೆ ಬೆನ್ನಿಗೆಲ್ಲ ಹತ್ ಬಿಟ್ಟಿತ್ತು. ಲಾಂಗ್ ತರ ಏನೋ ಒಂದು ವೆಪನ್. ಸೊ ಅವ್ರು ಆದ್ರೂ ಬಿಡ್ಲಿಲ್ಲ ಹಂಗೆ, ಅವ್ರಿಗೆ ಅವ್ರ ಹಿಂದೆ ಇದು ಏನ್ ಹೇಳ್ತಾರೆ ಚೇಸ್ ಮಾಡಿಬಿಟ್ಟು ಫೈನ್ಲಿ ಹಿ ಕಾಟ್ ದ ಡಕಾಯಿಟ್ಸ್ ಅರ್ಲಿ ಮಾರ್ನಿಂಗ್ ಅಂತ ಐ ಥಿಂಕ್ ಬೈ 7:30-8 o'clock ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಕೇಸ್ ಆಕ್ಚುಲಿ, ಸಾರಿ ಐ ಆಮ್ ಫರ್ಗೆಟಿಂಗ್ ದ ನೇಮ್ ಆಫ್ ದಟ್ ಕೇಸ್. ಸೊ ಅವ್ರ ಮನೆಗೆ ಬಂದಾಗ ನಾವು ಅದನ್ನೆಲ್ಲ ನೋಡ್ಬಿಟ್ಟು ಹಿಂಗೆಲ್ಲ ಹತ್ತಿದ್ಯಲ್ಲ ಟೆನ್ಷನ್ ಆಗೋದು ಪೊಲೀಸ್ ಅಪ್ಪಂಗೇನಾದ್ರು ಆದ್ರೆ ಅದೆಲ್ಲ ಇದೇ ಇರುತ್ತೆ. ಈ ತರ ತುಂಬಾ ಕೇಸಸ್ ಗಳು ಆಗಿರುತ್ತಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ, ಅವಾಗ ಏನ್ ಅನ್ಸ್ತಿತ್ತು ಇದು ಬೇಕಾ ಈ ಡಿಪಾರ್ಟ್ಮೆಂಟ್ ಅನ್ನೋದು ಏನಾದ್ರೂ ಅನ್ಸಿದ್ಯಾ? ಅದು ಪ್ರೌಡ್ ಫೀಲ್ ಆಗಿದೆ ನಿಮಗೆ? ಇಲ್ಲ ಅನ್ಸಿಲ್ಲ, ಪ್ರೌಡ್ ಫೀಲ್ ಆಗಿದೆ ನನಗೆ. ಓ ನಮ್ಮ ತಂದೆ, ನಾವು ಸಿನಿಮಾ ನೋಡ್ತೀವಲ್ಲ, ನಮ್ಮ ಸಿನಿಮಾ ಇನ್ಫ್ಲೂಯೆನ್ಸ್ ತುಂಬಾ ಇದೆ. ಹೀರೋಗಳು ನೋಡಿದಾಗ ಓ ಹೀರೋ ತರ ಇರಬೇಕು, ಏನೋ ಒಂದು ಹೀರೋಯಿಕ್ ಕ್ಯಾಕ್ಟ್ ಮಾಡಿದ್ರೆ ಯಾರನ್ನೋ ಸೇವ್ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹಿಂಗೆ ಇರಬೇಕು ಅಂತ ನಮ್ಗೆ ಅನ್ಸುತ್ತಲ್ವಾ? ಸಿನಿಮಾ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ, ನಾವು ತಗೊಳ್ಳೋದು ಇಂಪಾರ್ಟೆಂಟು, ನಾವು ಯಾವಾಗಲೂ ಪಾಸಿಟಿವ್ ತಗೊಳ್ತಾ ಇದ್ವಿ. ಸೊ ನಮ್ಮ ಮನೇಲೂ ಇದ್ದಾರೆ, ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಡೆಕಾಯ್ಟ್ಸ್ನ ಹಿಡಿದಿದ್ದಾರೆ, ಜೈಲಲ್ಲಿ ಹಾಕಿದ್ದಾರೆ, ಆಯ್ತು ಕೈ ಕಾಲಿಗೆಲ್ಲ ಹತ್ತಿದೆ, ಬಟ್ ಆದರೂ ಹೀರೋಯಿಕ್ ಕೆಲಸ ಮಾಡಿದಾರಲ್ವಾ, ಅದು ನಮ್ಮಪ್ಪ ಹೀರೋ ಅಂತ. ಸೊ ವಿ ಫೆಲ್ಟ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ. ಅದು ಹತ್ತಿದೆಲ್ಲ ಹೋಗ್ಬಿಡುತ್ತೆ, ಅದರಲ್ಲಿ ಏನಿದೆ.